on English worksheet. See children, English worksheet chapter 2 full moon. Okay, that is in page number 6. Yav page agide makle idu? In practice book page number 6. Okay, look at the screen now, all of you. See, you are seeing a passage. Passage kanta ide alva makle? Yes, all of you see. I will read the passage, all of you listen carefully. Nan passage othin makle correct a kelskoli, amela answer maadbeku. Okay na? Chapter 2 full moon. Read the passage and answer the questions. Once a poor country mouse invited his friend Town Mouse to his home for dinner. Town Mouse arrived all dressed up. As he looked at the countryside around him, he muttered to himself, "How different this place is. It has neither cars nor stores. You can only see old houses and fields." Country Mouse led him into his hut and placed sweet corn, peas, barley and cheese in front of the guest, who was grumbling with disgust. "Even though it's not must of a meal, please help yourself," said Country Mouse. Town Mouse took a bite of barley and said to his host, "How can you live on such poor food? You must visit me in my townhouse and I will treat you to a big feast." See, this was the passage, children. ಇದರಲ್ಲಿ ಏನು ಅರ್ಥ ಆಯಿತು ಮಕ್ಕಳೇ ನಿಮಗೆ ಇವಾಗ? ಇದು ಒಂದು ಕಂಟ್ರಿ ಮೌಸು ಮತ್ತು ಟೌನ್ ಮೌಸ್ ಬಗ್ಗೆ ಇರುವಂಥ ಸ್ಟೋರಿ, ಹೌದಲ್ವಾ? ಸಿ ಹಿಯರ್, ಕಂಟ್ರಿ ಮೌಸ್ ಮೀನ್ಸ್ ಒಂದು ವಿಲೇಜ್ ಮೌಸ್, ಒಂದು ಹಳ್ಳಿಯಲ್ಲಿರುವಂಥ ಒಂದು ಮೌಸ್. ಓಕೆ, ಇಲ್ಲಿ ಹೀ ಇನ್ವೈಟೆಡ್ ಹಿಸ್ ಫ್ರೆಂಡ್ ಟೌನ್ ಮೌಸ್. ಒಂದು ಸರಿ, ಒನ್ಸ್ ಅಂದರೆ ಒಂದು ಸರಿ ಏನು ಮಾಡುತ್ತೆ ಕಂಟ್ರಿ ಮೌಸ್, ಹಳ್ಳಿಯಲ್ಲಿರುವಂಥ ಒಂದು ಮೌಸು ಟೌನ್ನಲ್ಲಿರುವಂಥ ಮೌಸ್ನ ಇನ್ವೈಟ್ ಮಾಡುತ್ತೆ ತನ್ನ ಮನೆಗೆ. ಓಕೆ, ಇನ್ವೈಟ್ ಅಂದರೆ ಆಮಂತ್ರಣ ಕೊಡೋದು, ಹೌದಲ್ವಾ? ಇನ್ವೈಟೆಡ್ ಹಿಸ್ ಫ್ರೆಂಡ್ ಟೌನ್ ಮೌಸ್ ಅಂದರೆ ಪಟ್ಟಣದಲ್ಲಿರುವಂಥ ಇಲಿಗೆ ತನ್ನ ಮನೆಗೆ ಇನ್ವೈಟ್ ಆಮಂತ್ರಣ ಮಾಡುತ್ತೆ. ಏ ಯಾಕೆ? ಟು ಹಿಸ್ ಹೋಮ್ ಫಾರ್ ಡಿನ್ನರ್. ಡಿನ್ನರ್ ಅಂದರೆ ರಾತ್ರಿ ಊಟ, ಹೌದಲ್ವಾ? ರಾತ್ರಿ ಊಟಕ್ಕೆ ನಾವು ಡಿನ್ನರ್ ಅಂತ ಹೇಳ್ತೀವಿ. ಡಿನ್ನರಿಗೆ ಇನ್ವೈಟ್ ಮಾಡುತ್ತೆ. ಟೌನ್ ಮೌಸ್ ಅರೈವ್ಡ್ ಆಲ್ ಡ್ರೆಸ್ಡ್ ಅಪ್. ಟೌನ್ ಮೌಸ್ ಏನು ಚೆನ್ನಾಗಿ ಪಟ್ಟಣದಲ್ಲಿರುವಂಥ ಇಲಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಅರೈವ್ ಅಂದರೆ ಈ ಹಳ್ಳಿ ಕಡೆಗೆ ಹೊರಡುತ್ತೆ. ಆಸ್ ಹೀ ಲುಕ್ಡ್ ಅಟ್ ದ ಕಂಟ್ರಿ ಸೈಡ್ ಅರೌಂಡ್ ಹಿಮ್, ಹೀ ಮಟರ್ಡ್ ಟು ಹಿಮ್ಸೆಲ್ಫ್. ಅದು ದಾರಿಯಲ್ಲಿ ಬರುವಾಗ, ಹಳ್ಳಿ ಹತ್ರ ಹತ್ರ ಬರುವಾಗ ಸುತ್ತ ನೋಡುತ್ತೆ. ಟ್ರಾವೆಲ್ ಮಾಡುವಾಗ ನಾವು ಕೂಡ ವಿಂಡೋ ಸೈಡ್ ಕೂತ್ಕೊಂಡು ಹೇಗೆ ದಾರಿ ಹೇಗೆ ನೋಡ್ಕೊಂಡು ಹೋಗ್ತೀವಿ, ಏನೇನು ಕಾಣಿಸುತ್ತೆ ಎಲ್ಲ ನೋಡ್ತಾ ಹೋಗ್ತೀವಲ್ವ? ಹಾಗೆ ಇದು ದಾರಿಯಲ್ಲಿ ಬರುವಾಗ ಏನು ಮಾಡುತ್ತೆ, ತನ್ನ ಸುತ್ತ ನೋಡ್ಕೊಂಡು ಬರುತ್ತೆ. ಹೀ ಮಟರ್ಡ್ ಟು ಹಿಮ್ಸೆಲ್ಫ್, ಮಟರ್ಡ್ ಮೀನ್ಸ್ ತನಗೆ ತಾನೇ ಗೊಣಕೊಳ್ಳೋದು. ಏನಂತ, ಹೌ ಡಿಫ್ರೆಂಟ್ ದಿಸ್ ಪ್ಲೇಸ್ ಈಸ್. ಈ ಪ್ಲೇಸ್ ಎಷ್ಟು ಡಿಫ್ರೆಂಟ್ ಆಗಿದೆಯಲ್ವಾ, ಬೇರೆ ರೀತಿ. ನಮ್ಮ ಟೌನ್ನಲ್ಲಿ ಇದ್ದ ರೀತಿಯಲ್ಲಿ ಇಲ್ಲಿಲ್ಲ, ಇಲ್ಲಿ ಬೇರೆಯೇ ರೀತಿ ಇದೆ. ಹೇಗೆ? ಇಟ್ ಹ್ಯಾಸ್ ನೈದರ್ ಕಾರ್ಸ್ ನಾರ್ ಸ್ಟೋರ್ಸ್. ಇಲ್ಲಿ ಸಮೀಪದಲ್ಲಿ ಹತ್ತಿರದಲ್ಲಿ ಯಾವುದೊಂದು ಕಾರು ಕೂಡ ಕಾಣಿಸ್ತಾ ಇಲ್ಲ, ಒಂದು ಸ್ಟೋರ್ ಕೂಡ ಕಾಣ್ತಾ ಇಲ್ಲ. ಯು ಕ್ಯಾನ್ ಸಿ ಓನ್ಲಿ ಓಲ್ಡ್ ಹೌಸಸ್ ಆ್ಯಂಡ್ ಫೀಲ್ಡ್ಸ್. ದಾರಿಯಲ್ಲಿ ಅದಕ್ಕೆ ಏನು ಹತ್ತಿರದಲ್ಲಿ ಒಂದು ಕಾರ್ ಆಗಲಿ ಅಥವಾ ಒಂದು ಸ್ಟೋರ್ ಆಗಲಿ ಏನೊಂದು ಕಾಣಿಸ್ತಿಲ್ಲ, ಅಂಗಡಿಗಳಾಗಲಿ ಯಾವುದು ಕಾಣ್ತಾ ಇಲ್ವಲ್ಲ. ಇಲ್ಲಿ ಬರೀ ಸುತ್ತ ನೋಡಿದ್ರೆ ದೊಡ್ಡ ದೊಡ್ಡ ಫೀಲ್ಡ್ ಮೈದಾನಗಳು ಮಾತ್ರ ಕಾಣುತ್ತೆ, ಹಾಗೆ ಹಳೆ ಹಳೇ ಮನೆಗಳು ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ನೋಡ್ತಾ ಇದ್ದೀನಲ್ಲ, ಎಷ್ಟು ವಿಚಿತ್ರವಾಗಿದೆಯಲ್ಲ ಈ ಪ್ಲೇಸ್ ಅಂತ ಟೌನ್ ಮೌಸು ತನಗೆ ತಾನೇ ಗೊಣಕೊಂಡು ಮನಸ್ಸಲ್ಲಿ ಬರ್ತಾ ಇದೆ. ಕಂಟ್ರಿ ಮೌಸ್ ಲೆಡ್ ಹಿಮ್ ಇನ್ ಟು ಹಿಸ್ ಹಟ್ ಆ್ಯಂಡ್ ಪ್ಲೇಸ್ಡ್ ಸ್ವೀಟ್ ಕಾರ್ನ್. ಯು ಆರ್ ಸೀಯಿಂಗ್ ಆ್ಯನ್ ಇಮೇಜ್ ನೋ ಚಿಲ್ಡ್ರನ್? ಸ್ವೀಟ್ ಕಾರ್ನ್, ಸ್ವೀಟ್ ಕಾರ್ನ್ ಮೀನ್ಸ್ ಸಿಹಿ ಜೋಳ.
ಜೋಳ ಸಿಹಿಯಾಗಿರುತ್ತದೆ ಅಲ್ವಾ ಅದನ್ನ ಇಡುತ್ತೆ ಹಾಗೆ ಪೀಸ್ ಪೀಸ್ ಅಂದ್ರೆ ಏನು ಬಟಾಣಿ ಹಸಿ ಬಟಾಣಿ ಅಂಡ್ ದೆನ್ ಬಾರ್ಲಿ ಅಂಡ್ ಚೀಸ್ ಇನ್ ಫ್ರಂಟ್ ಆಫ್ ದ ಗೆಸ್ಟ್ ಯು ಆರ್ ಸೀಯಿಂಗ್ ಆಲ್ ದ ಇಮೇಜಸ್ ಇನ್ ದ ಸ್ಕ್ರೀನ್ ಯಾವ್ದ್ಯಾವ್ದು ನೋಡ್ತಾ ಇದ್ದೀರಾ ಮಕ್ಕಳ ಇಮೇಜ್ ನೀವು ಸ್ವೀಟ್ ಕಾರ್ನ್ ಪೀಸ್ ಬಾರ್ಲಿ ಚೀಸ್ ಇದೆಲ್ಲನೂ ಏನು ಮಾಡುತ್ತೆ ತನ್ನ ಮನೆಗೆ ಅದನ್ನು ಕರ್ಕೊಂಡು ಬಂದು ಲೆಟ್ ಹಿಮ್ ಇನ್ ಟು ಹಿಸ್ ಹಟ್ ಹಟ್ ಅಂದರೆ ಏನು ಗುಡಿಸಲು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ನಾವು ಗುಡಿಸಲುಗಳನ್ನು ಕಾಣುತ್ತೀವಿ ಹೌದಲ್ವಾ ಮೊದಲೆಲ್ಲ ತುಂಬಾ ಗುಡಿಸಲುಗಳಿತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಕೊಂಡಿರ್ತಾರೆ ಹೌದಲ್ವಾ ಆದರೆ ಆವಾಗಿನ ಕಾಲದಲ್ಲಿ ಏನಾಗಿತ್ತು ಇಲ್ಲಿ ಹಟ್ ಅಂದರೆ ಗುಡಿಸಲು ತನ್ನ ಗುಡಿಸಲಿಗೆ ಕರ್ಕೊಂಡು ಬಂದ್ಬಿಟ್ಟು ಅದ್ರ ಮುಂದೆ ಡಿನ್ನರಿಗೆ ಇನ್ವೈಟ್ ಮಾಡಿರುತ್ತಲ್ವಾ ಡಿನ್ನರಿಗೆ ಇನ್ವೈಟ್ ಮಾಡಲಿ ಮಾಡಿದ್ಮೇಲೆ ತಿನ್ನಲಿಕ್ಕೆ ಊಟ ಕೊಡಬೇಕು ಹೌದಲ್ವಾ ಹಾಗೆ ಇದೇನು ಮಾಡ್ತೀವಿ ಅದಕ್ಕೆ ಊಟ ಏನೇನು ಕೊಡ್ತಾ ಇದೆ ಸ್ವೀಟ್ ಕಾರ್ನ್ ಪೀಸ್ ಬಾರ್ಲಿ ಆ್ಯಂಡ್ ದ ಚೀಸ್ ಇದಿಷ್ಟನ್ನು ಅದ್ರ ಮುಂದೆ ಇಡುತ್ತೆ ಇನ್ ಫ್ರಂಟ್ ಆಫ್ ದ ಗೆಸ್ಟ್ ಹೂ ವಾಸ್ ಗ್ರಂಬ್ಲಿಂಗ್ ವಿತ್ ಡಿಸ್ಗಸ್ಟ್ ಅದು ಏನು ಮಾಡ್ತಾ ಇರುತ್ತೆ ಗ್ರಂಬ್ಲಿಂಗ್ ವಿತ್ ಡಿಸ್ಗಸ್ಟ್ ಅಂದರೆ ತುಂಬ ಅದ್ರ ನಡವಳಿಕೆನೇ ಬೇರೆ ರೀತಿಯೇ ಆಗಿರುತ್ತೆ ಅದಕ್ಕೆ ದಾರಿಯಲ್ಲಿ ಬರುವಾಗಲೇ ಏನಾಗ್ಬಿಟ್ಟಿರುತ್ತೆ ಇದೇನು ಈ ಪ್ಲೇಸ್ ಹಿಂಗಿದೆ ಯಾವುದೊಂದು ಕಾರು ಕಾಣಲ್ಲ ಸ್ಟೋರು ಕಾಣಲ್ಲ ಸುತ್ತಲೂ ಬರೀ ಏನೋ ಕಾಣಿಸ್ತಾ ಇದೆ ದೊಡ್ಡ ದೊಡ್ಡ ಮೈದಾನ ಕಾಣುತ್ತೆ ಹಾಗೆಯೇ ಚಿಕ್ಕ ಚಿಕ್ಕ ಮರೆಗಳು ಕಾಣಿಸ್ತಾ ಇದೆ ಇದೇನಪ್ಪ ಹೀಗಿದೆ ಅಂತ ಮನಸ್ಸಲ್ಲೇ ಗೊಣಕ್ಕೊಂಡು ತನಗೆ ತಾನೇ ಒಂಥರ ಅಸಹ್ಯ ಪಟ್ಕೊಂಡು ಅಲ್ಲಿಗೆ ಬಂದಿರುತ್ತೆ ಹಾಗೆ ಇದನ್ನೆಲ್ಲ ನೋಡಿದ್ದೆ ಅದಕ್ಕೆ ಒಂಥರನೇ ಆಗುತ್ತೆ ಈ ಒಂದು ಇಟ್ಸ್ ನಾಟ್ ಮಸ್ಟ್ ಆಫ್ ಅ ಮೀನ್ ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಸೆಟ್ ಕಂಟ್ರಿ ಮೌಸ್ ಇದು ನಿನಗೆ ತಕ್ಕನಾದ ಊಟ ಅಂತ ನೀನು ಟೌನಲ್ಲಿರುವಂಥವನು ಹೌದಲ್ವಾ ಅದು ಇದು ಚಿಕ್ಕದಾದಂಥ ಒಂದು ನಿನಗೆ ಮೀನ್ ಕೊಟ್ಟಿದ್ದೀನಿ ಅಂತ ಹೇಳುತ್ತೆ ಟೌನ್ ಮೌಸ್ ಟುಕ್ ಅ ಬೈಟ್ ಆಫ್ ಬಾರ್ಲಿ ಆ್ಯಂಡ್ ಸೆಟ್ ಟು ಹಿಸ್ ಹೋಸ್ಟ್ ಹೌ ಕ್ಯಾನ್ ಯು ಲಿವ್ ಆನ್ ಸಚ್ ಪೂವರ್ ಫುಡ್ ಈಗ ಅದು ಬಾರ್ಲಿಯಲ್ಲಿ ಒಂದು ಬೈಟ್ ತಗೊಳುತ್ತೆ ಒಂದು ತುತ್ತು ಊಟನ ತೊಗೊಂಡ್ಬಿಟ್ಟು ಹೇಳ್ತಾ ಇದೆ ಏನಂತ ನೀನು ಹೇಗೆ ಇಷ್ಟು ಬಡತನದ ಊಟ ಇದನ್ನೆಲ್ಲ ತಿನ್ಕೊಂಡು ಈ ಹಳ್ಳಿಯಲ್ಲಿ ನೀನು ಹೇಗಿದೆಯಾ ಅಂತ ಕೇಳ್ತಾ ಇದೆ ಯು ಮಸ್ಟ್ ವಿಸಿಟ್ ಮೀ ಇನ್ ಮೈ ಟೌನ್ ಹೌಸ್ ಆ್ಯಂಡ್ ಐ ವಿಲ್ ಟ್ರೀಟ್ ಯು ಟು ಅ ಬಿಗ್ ಫೀಸ್ಟ್ ನೀನು ಒಂದ್ಸರಿ ನಮ್ಮ ಟೌನಿಗೆ ಬಾ ನಮ್ಮ ಪಟ್ಟಣಕ್ಕೆ ಬಾ ನಾನು ನಿನಗೆ ಅಲ್ಲಿ ಬಂದಾಗ ನಿನಗೆ ಒಂದು ದೊಡ್ಡ ಹಬ್ಬದ ಊಟನೇ ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆ ಯಾಕೆ ಹೇಳ್ತಾ ಇದೆ ಅದಕ್ಕೆ ಕಂಟ್ರಿ ಮೌಸ್ ಕಂಟ್ರಿ ಸೈಡ್ ಅಂದರೆ ಅಲ್ಲಿ ಹಳ್ಳಿನಲ್ಲಿ ಏನೋ ಅದಕ್ಕೆ ಊಟ ಸರಿಯಾಗಿ ಇದೆ ಅಂತ ಅನ್ನಿಸ್ಲಿಲ್ಲ ಹೌದಲ್ವಾ ಇದೆಲ್ಲ ಅದಕ್ಕೇನು ರೂಢಿ ಇಲ್ಲ ಇದಕ್ಕೇನು ದೊಡ್ಡ ದೊಡ್ಡ ಹಬ್ಬದ ಊಟಗಳು ಮಾಡಿನೇ ರೂಢಿ ಇರುತ್ತೆ ಹೌದಲ್ವಾ ಆದ್ದರಿಂದ ನೀನು ಇದನ್ನೆಲ್ಲ ತಿನ್ಕೊಂಡು ಈ ಹಳ್ಳಿ ಹೇಗಿದೆಯಾ ನೀನು ಇಷ್ಟೊಂದು ಬಡತನದಲ್ಲಿ ಈ ಊಟ ಮಾಡ್ಕೊಂಡು ಇಲ್ಲಿದೆಯಲ್ಲ ಒಂದ್ಸರಿ ನೀನು ನನ್ನ ಮನೆಗೆ ಬಾ ನನ್ನ ಮನೆಗೆ ಅಂದರೆ ನನ್ನ ಟೌನಿಗೆ ಬಾ ಪಟ್ಟಣಕ್ಕೆ ಬಾ ಅಲ್ಲಿ ನಾನು ನಿನಗೆ ಹೇಗೆ ಟ್ರೀಟ್ ಮಾಡ್ತೀನಿ ಹಬ್ಬದ ಊಟನೇ ಕೊಟ್ಟು ಟ್ರೀಟ್ ಮಾಡ್ತೀನಿ ಅಂತ ಟೌನ್ ಮೌಸು ಕಂಟ್ರಿ ಮೌಸಿಗೆ ಹೇಳುತ್ತೆ ಓಕೆ ದಿಸ್ ವಾಸ್ ದ ಪ್ಯಾಸೇಜ್ ಚಿಲ್ಡ್ರನ್ ಸ್ಟೋರಿ ಅರ್ಥ ಆಯ್ತಲ್ವ ಈಗ ಟೌನ್ ಮೌಸ್ ಮತ್ತು ಏನು ಕಂಟ್ರಿ ಮೌಸ್ ಬಗ್ಗೆ ಎಸ್ ವಿಲೇಜ್ನಲ್ಲಿ ಹಳ್ಳಿನಲ್ಲಿ ಯಾವ ರೀತಿ ಊಟ ಇರುತ್ತೆ ಪಟ್ಟಣದಲ್ಲಿ ಯಾವ ರೀತಿ ಊಟ ಇರುತ್ತೆ ಅನ್ನೋ ಡಿಫ್ರೆನ್ಸ್ ಇದರಲ್ಲಿ ತೋರಿಸಿದ್ದಾರೆ ಹೌದಲ್ವ ಮಕ್ಕಳೇ ಎಸ್ ನೌ ಟೆಲ್ ಮಿ ಆನ್ಸರ್ ಚಿಲ್ಡ್ರನ್ ಹೂಮ್ ಡಿಡ್ ಕಂಟ್ರಿ ಮೌಸ್ ಇನ್ವೈಟ್ ಫಾರ್ ಡಿನ್ನರ್ ಯಾರನ್ನು ಇನ್ವೈಟ್ ಮಾಡುತ್ತೆ ಡಿನ್ನರಿಗೆ ಮಕ್ಕಳೇ ಎಸ್ He invited his friend Town Mouse. ಯಾರನ್ನ ಇನ್ವೈಟ್ ಮಾಡುತ್ತೆ ಟೌನ್ ಮೌಸಿಗೆ ಇನ್ವೈಟ್ ಮಾಡುತ್ತೆ What did country mouse serve for dinner? ಡಿನ್ನರಿಗೆ ಏನೆಲ್ಲ ಸರ್ವ್ ಮಾಡುತ್ತೆ ಮಕ್ಕಳೇ ಕಂಟ್ರಿ ಮೌಸು ಎಸ್ ಏನೆಲ್ಲ ಸರ್ವ್ ಮಾಡುತ್ತೆ ಎಸ್ ಕಾರ್ನ್ ಪೀಸ್ ಬಾರ್ಲಿ ಆ್ಯಂಡ್ ದೆನ್ ಚೀಸ್ ಗಿಣ್ಣು ಇದಿಷ್ಟನ್ನು ಸರ್ವ್ ಮಾಡುತ್ತೆ ಹೌದಲ್ವಾ ಎಸ್ ನೌ ಲುಕ್ ಎಟ್ ದ ಬೋರ್ಡ್ ಚಿಲ್ಡ್ರನ್ ಲುಕ್ ಎಟ್ ದ ಬೋರ್ಡ್ ಯು ಆರ್ ಸೀಯಿಂಗ್ ಅ ಗ್ರಿಡ್ ಇಲ್ಲಿ ಒಂದು ಗ್ರಿಡ್ ಕಾಣ್ತಾ ಇದೆ ಹೌದಲ್ವಾ ಮಕ್ಕಳೇ ಇನ್ ದ್ಯಾಟ್ ಯು ಆರ್ ಸೀಯಿಂಗ್ ಸೋ ಮೆನಿ ಲೆಟರ್ಸ್ ಯು ಆರ್ ಸೀಯಿಂಗ್ ಹಿಯರ್ ಸೋ ಮೆನಿ ಲೆಟರ್ಸ್
here what you have to do is niven madbekandre makkale ivaga read the clues and find the answers in the grid iga nan one sentence heltini clue kodtini adakke neevu answer na find out madbeku okay opposite of loose loose ge opposite word enu makkale loose agiruvantadakke opposite tight you have to find out in this grid where is tight tight t I g h t tight spelling is t I g h t aa t I g h t yav line alli barutte anta find out maadbeku okay na yes where is it now yes it is here see t I g h t tight okay you have to put circle for this like this what is this t I g h t tight the opposite of loose is t I g h t tight okay I will give you another clue for you it comes after 7 after 7 which number will come 7 aadmele yav number baruthe makle yes it is 8 what is the spelling of 8 E I G H T A. Where is 8? Find out where is 8, children. See? Yes, it is here. See here. E I G H T 8. Draw a line like this. Okay. Next, another clue I will give you. You put it on when it is dark. You put it on when it is dark. Tumba kakle idaga neevu adanna on maartira. En baruttavaga? Yes. Light. Isn't it? What is the answer? Light. Spelling of light is L-I-G-H-T. Light. Where is it light? Where is light, children? Yes. It is here, no? See? L-I-G-H-T. Light. Put circle for this also L I G H T line okay next I will give you last clue opposite of smooth smooth ge opposite enu smooth andre mruduvagiruvantadu avadalva aduk opposite enu rough isn't it tumba hard agiruvantadu where is it smooth where is rough r o u g h rough okay put circle from here to here r o u g h rough we have completed this grid no yes four clue ge four answers sikkide hodalva makle yes look at the next see the screen children in page number 7 there is given name the pictures then give two rhyming words for each see or see an image is no 1 2 3 4 cow sheep star kite isn't it for each picture you have to give two new rhyming words two rhyming words okay look at first one is cow what is first one C O W cow another two rhyming words are H O W how N O W now what is the two another two rhyming word it sounds with same yes same sound ending with same sound a word ending alli same sound end agirbeku adanna naavu rhyming word anta heltivi hodalva makle so cow ge rhyming word eno how now in the box you have to write these two words okay look at second one sheep s h e e p sheep sheep ge next two rhyming word eno makle sleep end alli same sound agbeku okay sleep b s l e e p sleep next word b e e p beep look at number 3 star which picture is this
star. Star ಗೆ same sound ಅಲ್ಲಿ end ಆಗುವಂತ two words ಯಾವುದು? Jar, car. Same sound ಅಲ್ಲಿ end ಆಗಿದೆ ಅಲ್ವಾ? Yes. Jar, car. These are the two rhyming words. Look at number 4. Kite. ಏನಿದೆ ಮಕ್ಕಳೇ ಇಲ್ಲಿ? Kite. Yes. What is the next two words? Sight, white. S-I-T-E, sight. W-H-I-T-E, white. Okay? Did you all understand now? Yes. Now take down homework. Page number 7 and page number 8. Page number 7 and page number 8. You have to do it in practice book. Worksheet book. Okay?